ಜ್ಯೋತಿಷಿ ಚಂದ್ರಶೇಖರ್ ಗುರೂಜಿ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪತ್ತೆ ಆಗಿಲ್ಲ ಚಂದ್ರಶೇಖರ್ ಗುರೂಜಿ ಅವರು. ಅಶ್ರಫ್ ಅಲಿ ಎಂಬುವರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿದಂತ ಆರೋಪ ಇವರ ಮೇಲೆ ಕೇಳಿಬಂದಿತ್ತು. ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅರಮನೆ ಮೈದಾನದಲ್ಲಿ ಜಾಹೀರಾತು ಫಲಕಗಳ ಗುತ್ತಿಗೆ ನೀಡುವುದಾಗಿ ವಂಚನೆಯನ್ನ ಮಾಡಿದ್ರು ಎಂಬ ಆರೋಪ ಇವರ ಮೇಲೆ ಕೇಳಿಬಂದಿದೆ. ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಗುರೂಜಿ ಅಂತ ಅಶ್ರಫ್ ಅಲಿ ಅವರು ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು. ನ್ಯಾಯಾಲಯ ಗುರೂಜಿ ವಿರುದ್ಧ ತನಿಖೆಗೆ ಆದೇಶವನ್ನ ಕೂಡ ನೀಡಿತ್ತು. ಆದರೆ ಇನ್ನೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಆರ್ಟಿ ನಗರದ ಪೊಲೀಸರು. ಇನ್ನು ಜ್ಯೋತಿಷಿ ಚಂದ್ರಶೇಖರ್ ಗುರೂಜಿ ಅವರ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಏನು ತಡೆಯಾಜ್ಞೆಯನ್ನ ತಂದಿದ್ರು ಅದನ್ನ ವೆಕೇಟ್ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಇದುವರೆಗೂ ಅವರನ್ನ ಬಂಧಿಸಿಲ್ಲ ಅಂತ ಈಗ ಆರ್ಟಿ ನಗರ ಪೊಲೀಸರ ಮೇಲೆ ಹೇಳಲಾಗ್ತಿದೆ. ಇನ್ನೂ ಪತ್ತೆ ಆಗಿಲ್ಲ ಚಂದ್ರಶೇಖರ್ ಗುರೂಜಿ ಅವರು. ಅಶ್ರಫ್ ಅಲಿ ಎಂಬುವರಿಗೆ 2 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಮಾಡಿದಂತ ಆರೋಪ ಇವರ ಮೇಲೆ ಪ್ರಮುಖವಾಗಿ ಕೇಳಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅಲಿ ಅವರು ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ರು. ಜ್ಯೋತಿಷಿ ಚಂದ್ರಶೇಖರ್ ಗುರೂಜಿ ಅವರ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚಂದ್ರಶೇಖರ್ ಗುರೂಜಿ ಅವರ ಸುಳಿವು ಪತ್ತೆಯಾಗಿಲ್ಲ. ಅಶ್ರಫ್ ಅಲಿ ಎಂಬುವರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂತ ಆರೋಪ ಇವರ ಮೇಲೆ ಕೇಳಿಬಂದಿತ್ತು. ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅರಮನೆ ಮೈದಾನದಲ್ಲಿ ಜಾಹೀರಾತು ಫಲಕಗಳ ಗುತ್ತಿಗೆಯನ್ನ ನೀಡುವುದಾಗಿ ವಂಚನೆಯನ್ನ ಮಾಡಿದ್ದಂತ ಆರೋಪ ಚಂದ್ರಶೇಖರ್ ಗುರೂಜಿ ಅವರ ಮೇಲೆ ಅಶ್ರಫ್ ಅಲಿ ಅವರು ಹೊರಿಸಿದ್ರು. ಹಣವನ್ನ ಪಡೆದು ಇವರು ವಂಚನೆಯನ್ನ ಮಾಡಿದ್ರು ಚಂದ್ರಶೇಖರ್ ಗುರೂಜಿ ಅಂತ ಪ್ರಮುಖವಾಗಿ ಆರೋಪವನ್ನ ಮಾಡಿ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಇನ್ನು ನ್ಯಾಯಾಲಯ ಗುರೂಜಿ ವಿರುದ್ಧ ತನಿಖೆಗೆ ಆದೇಶವನ್ನ ಕೂಡ ನೀಡಿತ್ತು. ಆದರೆ ಇದುವರೆಗೂ ಕೂಡ ಅವರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೂಡ ಕೈಗೊಂಡಿಲ್ಲ ಆರ್ಟಿ ನಗರ ಪೊಲೀಸರು. ಜ್ಯೋತಿಷಿ ಚಂದ್ರಶೇಖರ್ ಗುರೂಜಿ ವಿರುದ್ಧದ ವಂಚನೆ ಪ್ರಕರಣ ಇದು. ಅವರ ಬಗ್ಗೆ ಇದುವರೆಗೂ ಸುಳಿವು ಸಿಕ್ಕಿಲ್ಲ. ಆರ್ಟಿ ನಗರ ಪೊಲೀಸರು ಅವರನ್ನ ಇದುವರೆಗೂ ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಎಸ್ ನಾಗೇಶ್, ಜ್ಯೋತಿಷಿ ಚಂದ್ರಶೇಖರ್ ಗುರೂಜಿ ಅವರ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನ ಕೂಡ ಕೋರ್ಟ್ ವೆಕೇಟ್ ಅನ್ನ ಮಾಡಿತ್ತು. ಆದರೂ ಕೂಡ ಏನು ತನಿಖೆಯನ್ನ ನಡೆಸಿ ಅಂತ ಕೋರ್ಟ್ ಸೂಚನೆಯನ್ನ ನೀಡಿದ್ರು ಕೂಡ ಇದುವರೆಗೂ ಗುರೂಜಿಗಳು ಪತ್ತೆ ಆಗಿಲ್ಲ. ಹಾಗೆ ಅವರನ್ನ ಬಂಧಿಸುವಂತ ಅಥವಾ ವಿಚಾರಣೆ ನಡೆಸುವಂತ ಯಾವುದೇ ಕೆಲಸವನ್ನ ಕೂಡ ಆರ್ಟಿ ನಗರ ಪೊಲೀಸರು ಮಾಡ್ತಿಲ್ಲ. ಯಾಕೆ ಅಂತ ಕೃಷಿ ಏನು ಉದ್ಯಮಿ ಅಶ್ರಫ್ ಅಲಿಯನ್ನ ಗುರೂಜಿ ಚಂದ್ರಶೇಖರ್ ಅವರು ಸುಮಾರು 2 ಕೋಟಿ ರೂಪಾಯಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯ ಅವರು ಒಂದು ಜಾಮೀನು ಅರ್ಜಿಯನ್ನ ತೆಗೆದುಕೊಂಡ ನಂತರ ಮತ್ತೆ